ಇನ್ನು ನೂರ ಹದಿನಾಲ್ಕು ತಾಲೂಕುಗಳಲ್ಲಿ ಬರ ಸರ್ಕಾರದ ಘೋಷಣೆ ನೂರ ಹದಿನಾಲ್ಕು ಬರಪೀಡಿತ ತಾಲೂಕುಗಳಲ್ಲಿ ಹತ್ತು ಕೆಜಿ ಅಕ್ಕಿ ಪೂರೈಕೆ ಮಾಡೋದಾಗಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಘೋಷಣೆ ಮಾಡಿದ್ದಾರೆ ಐದು ಕೆಜಿ ಅಕ್ಕಿ ಹಣದ ಬದಲು ಅಕ್ಕಿ ಪೂರೈಕೆ ಮಾಡಲಾಗುತ್ತದೆ ಬರಪೀಡಿತ ತಾಲೂಕುಗಳಲ್ಲಿ ಒಟ್ಟು ಹತ್ತು ಕೆಜಿ ಅಕ್ಕಿ ಪೂರೈಕೆ ಮಾಡುತ್ತೇವೆ ಅಂತ ಅವರು ಮಾಹಿತಿ ನೀಡಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಉತ್ತಮ ಮಳೆಯಾಗುತ್ತೆ ಎಂದು ರಾಜ್ಯವೇ ಕಾಯುತ್ತಿತ್ತು ಆದರೆ ಅಂದುಕೊಂಡಂತೆ ಮಳೆಯಾಗಿಲ್ಲ ಮಳೆ ಅಭಾವದಿಂದ ರಾಜ್ಯದ ರೈತರು ಕಂಗಾಲಾಗಿದ್ದಾರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಬರಪೀಡಿತ ತಾಲೂಕುಗಳನ್ನು ಪಟ್ಟಿ ಮಾಡಲಾಗಿದೆ ಆಗಸ್ಟ್ ಹದಿನೆಂಟರಂದು ನೂರ ಹದಿಮೂರು ತಾಲೂಕು ಪಟ್ಟಿಯಾಗಿದೆ ಆಗಸ್ಟ್ ಮೂವತ್ತೊಂದರಂದು ಹೊಸ ಎಪ್ಪತ್ತೈದು ತಾಲೂಕು ಪಟ್ಟಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಎರಡನೇ ಪಟ್ಟಿಯನ್ನು ವಾರದ ಬಳಿಕ ಘೋಷಣೆ ಮಾಡಲಾಗುವುದು ಕೇಂದ್ರದ ಮಾನದಂಡದಂತೆ ಪಟ್ಟಿ ಸಿದ್ಧಪಡಿಸಲಾಗಿದೆ ಬರ ಸಂಬಂಧ ಕೇಂದ್ರಕ್ಕೆ ಮನವಿ ಸಲ್ಲಿಕೆ ಮಾಡ್ತೀವಿ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ ತಾಲೂಕುಗಳಲ್ಲಿ ಬೆಳೆ ಸಮೀಕ್ಷೆ ಮಾಡಿ ಬೆಳೆ ಹಾಳಾದ ವರದಿ ತರಿಸಿಕೊಂಡು ಅದರ ಜೊತೆ ಮೂರು ವಾರಗಳ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಮಳೆ ಕೊರತೆ ಇರಬೇಕು ಅಂತ ಪಟ್ಟಿ ಹೇಳ್ತಾ ಇದ್ದಾರೆ ಬಟ್ ರಿಯಾಲಿಟಿ ಪರಿಹಾರ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ರೆ ಇಷ್ಟೇ ಒಬ್ಬ ರೈತ ಒಂದು ಎಕರೆ ಭತ್ತನೋ ಕಬ್ಬೋ ಬೆಳೆದಿದ್ರೆ ಆ ಬೆಳೆ ಕೈಗೆ ಸಿಗದಿದ್ರೆ ಆ ಬೆಳೆಯ ಬೆಳೆ ಬೆಳೆಯೋಕ್ಕೆ ಎಷ್ಟು ಹಣ ಖರ್ಚಾಗಿದೆ ಆ ಬೆಳೆಯಿಂದ ಎಷ್ಟು ಹಣ ಆತನ ಸಿಕ್ತಿತ್ತು ಆ ಕ್ಯಾಲ್ಕುಲೇಟರಲ್ಲಿ ಜನಕ್ಕೆ ಅನುಕೂಲ ಮಾಡಿಕೊಟ್ರೆ ಆ ಪರಿಹಾರ ಅಂತ ಏನಾರು ಆಗುತ್ತೆ ಇಲ್ಲ ಅಂತಂದರೆ ಇನ್ಯಾವುದೂ ಕೂಡ ಆಗಲ್ಲ ರೈತ ಉಳಿದ್ರೆ ಮಾತ್ರ ಈ ದೇಶ ಉಳಿಯುತ್ತೆ ರೈತ ಏನಾದರೂ ವ್ಯವಸಾಯ ಸಾಕು ನನ್ನ ನನ್ನ ನಾನು ಮಾತ್ರ ನಾನು ಬೆಳ್ಕೊಂಡು ತಿನ್ಕೋತೀನಿ ಅಂತಂದರೆ ಭಾಳಷ್ಟು ಸಮಸ್ಯೆನ ನಾವು ಫೇಸ್ ಮಾಡಬೇಕಾಗತ್ತೆ